ನಮ್ಮ ಬಂಗಾರಪೇಟೆ ಕನ್ನಡ ಸಂಘ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯನ್ನ 1968 ಮುಂದುವರಿಸ್ಕೊಂಡು ಬಂದಿದೆ. ಈಗ ಇದು 111ನೇ ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮ. ನಮಗೂ ಗೊತ್ತಿದೆ, ಎಸ್ಪಿ ಪಾಸ್ ಪ್ರೋಗ್ರಾಮ್ ಆದ್ಮೇಲೆ ಕಾರಣಾಂತರಗಳಿಂದ ಕೋವಿಡ್ ಅದು ನಿಲ್ಲಿಸಿದ್ವಿ. ಅದರ ನಂತರ ಮತ್ತೊಮ್ಮೆ 101 ಪ್ರಾರಂಭ ಮಾಡಿದ್ವಿ. ಇದು 111ನೇ ತಿಂಗಳು. ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಸಮಾಜಮುಖಿ ಹಲವಾರು ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಈ ಬಾರಿ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರಿಗೆ ಒಂದು ನಮನವನ್ನು ಸಲ್ಲಿಸುವ ಉದ್ದೇಶದಿಂದ ಎರಡೂ ಉದ್ದೇಶ ಇಟ್ಟುಕೊಂಡು ಸುಮಾರು 21 ಸೈನಿಕರಿಗೆ, ನಮ್ಮ ಕೋಲಾರ ಜಿಲ್ಲೆಯ ಸೈನಿಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಇದೇ ಸಂದರ್ಭದಲ್ಲಿ ಕುಮಾರಿ ಹಾರಿಕಾ ಮಂಜುನ ತಮ್ಮ ಹೆಸರು ಕೇಳಿರ್ಬೋದು, ಬಹಳ ಅದ್ಭುತವಾಗಿ ದೇಶದ ಬಗ್ಗೆ, ಇಲ್ಲಿ ಯಾವುದೇ ರಾಜಕೀಯ ಮತ್ತೊಂದು ಯಾವುದೇ ಈ ಕಾರ್ಯಕ್ರಮವನ್ನು ಅಷ್ಟೇ ಅದನ್ನು ಹೊರತುಪಡಿಸಿ ಭಾವೈಕ್ಯತೆಯನ್ನು ಮೂಡಿಸುವಂತಹ ಒಂದು ಕೆಲಸ, ಸೈನಿಕರಿಗೆ ನಮನ ಮಾಡುವಂತ ಕೆಲಸ, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಸಮಾಜಕ್ಕೆ ಕೊಡುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ. ಇದರಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಇಲ್ಲ, ಸಂಪೂರ್ಣವಾಗಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮ. ವಿವರಗಳನ್ನು ನೀಡಲಿಕ್ಕೆ ನಾನು ಬಂದಿದ್ದೀನಿ. ನಮ್ಮ ಕಾರ್ಯಕ್ರಮ ಈ ತರ ಇರುತ್ತೆ. 1ನೇ ತಾರೀಕು ಸಂಜೆ 5 ಗಂಟೆಗೆ ಬಂಗಾರಪೇಟೆಯಲ್ಲಿ ಕಾರ್ಪೊರೇಷನ್ ರಸ್ತೆ ಇರ್ತಕ್ಕಂತಹ ಅಂಬೇಡ್ಕರ್ ಪ್ರತಿಮೆಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಸೈನಿಕರ ಒಂದು ಮೆರವಣಿಗೆ ಇರುತ್ತೆ. ಹೇಗಿರುತ್ತೆ ಅಂತಂದ್ರೆ, ಮುಂದೆ ಬಂದು ಈ ರೀತಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ವೀರ ಮಹಿಳೆಯರು ದೇಶದಾರಿಗಳಾಗಿರ್ತಾರೆ. ಇವರೆಲ್ಲ ಕರ್ನಾಟಕದಾದ್ಯಂತ ಬಂದಿರತಕ್ಕಂಥದ್ದು, ಅದು ಒನಕೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಮತ್ತೊಂದು ಬಂದಂದು ನಾನು ನಿಮ್ಗೆ ಕೊಡ್ತೀನಿ. ಇವರೆಲ್ಲರೂ ಇಡೀ ಕರ್ನಾಟಕದಿಂದ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು, ಹುಬ್ಳಿ, ಧಾರವಾಡ, ಮಂಗಳೂರು ಎಲ್ಲ ಬರ್ತಾ ಇದಾರೆ. ಅದು ಮುಂಚಿನ ಚೂಣಿಯಲ್ಲಿ ಇರ್ತಾರೆ. ಅವರಿಂದ ಬಂದು ಒಂದು 30 ಜನ ಪ್ಯಾಂಟ್ ಸೆಟ್, ಅವರಿಂದ ಬಂದು ಸೈನಿಕರು, ದೇಶದಲ್ಲಿರ್ತಾರೆ ಸೈನಿಕರು, ಅವರಿಂದೆ ಕನ್ನಡ ಸಂಘದವರು ನಾವೆಲ್ಲ ಇರ್ತೀನಿ. ರಾಷ್ಟ್ರ ಧ್ವಜ ಬಿಟ್ಕೊಂಡು ನಾವು ಸಾಗಿ ಬರ್ತೀವಿ. ಅದಕ್ಕೆ ಮುಂಚಿತವಾಗಿ ನಮ್ಮ ಬಂಗಾರಪೇಟೆಯ ಆರ್ಯವೈಶ್ಯ ಮಹಿಳಾ ಸಂಘದಿಂದ ಅವರು ಕಲಶವನ್ನು ತಗೊಂಡು ಪೂರ್ಣ ತುಂಬ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನಂದಿ ಮೆಡಿಕಲ್ ಸುತ್ತ ಕುವೆಂಪು ವೃತ್ತದವರಿಗೆ ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗುವಂತಹ ಒಂದು ಸಾಂಪ್ರದಾಯಿಕ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ. ತದನಂತರ ನಮಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಬಿಗಿದಂಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಿಲ್ಲಿಸುವ ಮತ್ತು ಸ್ವಾತಂತ್ರ್ಯ ಸಮರಕ್ಕೆ ಸಂಬಂಧಪಟ್ಟದ್ದು ಒಂದು ಹೆಡಿಂಗ್ ಕೊಟ್ಕೊಂಡ್ವಿ, ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ. ಆ ಸ್ವಾತಂತ್ರ್ಯ ಸಮರದ ಹೋರಾಟದಲ್ಲಿ ನಮ್ಮ ಕನ್ನಡಿಗರ ಕರ್ನಾಟಕದ ಪಾತ್ರ ಏನು ಅಂತೇಳಿ ಹೃದಯಕ್ಕೆ ಬಹಳ ಹತ್ತಿರವಾದಂತಹ ಚಿತ್ರಗಳನ್ನ ರೂಪದಲ್ಲಿ ಅಲ್ಲಿ ದೃಶ್ಯ ಬರುತ್ತೆ. ಮತ್ತೆ KGF ಜೈನ್ ಕಾಲೇಜ್ ಮಕ್ಕಳಿಂದ ಒಂದೆರಡು ನೃತ್ಯ ಇರುತ್ತೆ. ಅದೇ ರೀತಿ ಸ್ಥಳೀಯ ಕಲಾವಿದರಿಂದ ಪೂರ್ಣ ಪ್ರಮಾಣವಾಗಿ ಮಿಲಿಟರಿ ಡ್ರೆಸ್ ಅಲ್ಲಿ ಮಿಲಿಟರಿಗೆ ಸಂಬಂಧಪಟ್ಟಂಗೆ 2-3 ನೃತ್ಯ ಇರುತ್ತೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ನಡ್ಕೊಂಡಿದ್ದೀವಿ. ಈಗಾಗಲೇ ಹೇಳಿದ್ದೀನಿ, ನಾವು ಭಾವೈಕ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕನ್ನಡ ಸಂಘದ ನೇತೃತ್ವದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಎಲ್ಲ ಸಂಘ ಸೇರ್ಕೊಂಡಾದ್ರೆ ಯಾರಿಗೂ ಹೊರೆ ಬರೆ ಹಾಕ್ದಂಗೆ ಪ್ರೀತಿ ವಿಶ್ವಾಸದಿಂದ ಕರೆದಿದ್ವಿ. ಎಲ್ಲ ಬರ್ತಾ ಇದ್ರೆ ನಾವು ದಯವಿಟ್ಟು ಇದನ್ನ ಮನಸ್ಸಲ್ಲಿಟ್ಕೊಂಡು ಇದು ನಿಮ್ಮ ಕಾರ್ಯಕ್ರಮ ಅಂತೇಳಿ ವಿಶೇಷವಾಗಿ ಪ್ರಚಾರ ಕೊಡ್ತಾ ತಾವು ಭಾಗವಹಿಸಬೇಕು ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾವೆಲ್ಲ ನಮ್ಮ ಪತ್ರಿಕೆಯಲ್ಲಿ ನೋಡಿದ್ವಿ, ನಾವು ನಮ್ಮ KGF ಹುಡುಗಿ ಕುಮಾರಿ ಕೀರ್ತನ ಪಾಂಡಿಯನ್ ಅಂತೇಳಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌದಿ ಅರೇಬಿಯಾದಲ್ಲಿ ತೂಕ ಟೂರ್ನಿ ನಡೀತು, ಅದಕ್ಕೆ ನಮ್ಮ ಭಾರತಕ್ಕೆ ಗೋಲ್ಡ್ ಮೆಡಲ್ ತಂದಿದ್ದಾರೆ. ಆಕೆಯನ್ನ ಅಲ್ಲಿ ಸನ್ಮಾನ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಬಂಗಾರಪೇಟೆ ಹೆಮ್ಮೆಯ ಪುತ್ರ NK ಸುಧೀಂದ್ರ ತಮ್ಮೆಲ್ಲ ಗೊತ್ತಿರಬೇಕು, ಹೈಕೋರ್ಟ್ ನ್ಯಾಯಾಧೀಶರಾಗಿ ನಿವೃತ್ತರಾಗಿ ಇತ್ತೀಚೆಗೆ ಒಂದು 15 ದಿವಸ ಹಿಂದೆ ಕರ್ನಾಟಕ ಪೊಲೀಸ್ ಪ್ರಾಧಿಕಾರ ದೂರುಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅವರನ್ನ ಪ್ರಪ್ರಥಮವಾಗಿ ಬಂಗಾರಪೇಟೆ ತಂದು ಅವರು ಒಂದು ಸನ್ಮಾನ ಮಾಡ್ತಾ ಇದ್ವಿ. ಜೊತೆಯಲ್ಲಿ ನಿಮ್ಗೆ ಗೊತ್ತಿದೆ ಕುಮಾರಿ ಹಾರಿಕಾ ಪ್ರಪ್ರ ಕುಮಾರಿಗೆ ಬಹುಶಃ ಬಂಗಾರಪೇಟೆ ಬರ್ತಾ ಇದ್ರು ಅನ್ಸದೆ, ಕೋಲಾರ ಬಂದ್ರೆ ಎಲ್ಲ ಗೊತ್ತಿಲ್ಲ ನಮಗೆ. ಆಕೆ ಹೇಳ್ತಾ ನನಗೆ ಮಾತಿ ನಮ್ಮಲ್ಲಿ ಬೆಂಕಿಯ ಚೆಂಡು ಭಾಷಣ ಮಾತ್ಮೆ ಅಂತ ಆಕೆ ಬರ್ತಾ ಇದ್ದಾರೆ. ಬಂದಾಗ ಬರೀ ದೇಶದ ಬಗ್ಗೆ, ಸೈನಿಕರ ಬಗ್ಗೆ, ಸಾಮರಸ್ಯ ಬಗ್ಗೆ ಮಾತನಾಡ್ತಾರೆ, ಯಾವುದೇ ಪಾಠ ಇಲ್ಲ. ಆ ಒಂದು ಕಾತರವನ್ನು ನಾವು ನೋಡ್ಲಿಕ್ಕೆ ಕಾಯ್ತಾ ಇದ್ವಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಬಂಗಾರಪೇಟೆಯ ಆಶ್ರಮದಲ್ಲಿ ಇದೇ ತಿಂಗಳು September 1 ಸಂಜೆ ಶುಕ್ರವಾರ ಸಂಜೆ 5:30 ಇಲ್ಲಿಂದ ಸೈನಿಕರ ಒಂದು ಪ್ರೊಸೆಷನ್ ಆಗುತ್ತೆ. ಮೆರವಣಿಗೆ ನಂತರ ಕುವೆಂಪು ವೃತ್ತ ಬಂಗಾರಪೇಟೆ ಅಲ್ಲಿ 6:00
ವೇದಿಕೆ ಕಾರ್ಯಕ್ರಮಗಳು. ಇದಿಷ್ಟು ನಮ್ಮ ಕಡೆಯಿಂದ ಒಂದು ಮಾಹಿತಿ ಬರ್ತದೆ.